ಹಾಯ್ ಹಲೋ ನಮಸ್ಕಾರ ಕನ್ನಡ ತಾರೆ ಚಾನೆಲ್ಗೆ ಸ್ವಾಗತ ಸ್ಯಾಂಡಲ್ವುಡ್ ನಲ್ಲಿ ಯುವರತ್ನ ಸಿನಿಮಾ ಬಿಡುಗಡೆಯಾಗಿ ಅದ್ದೂರಿ ಪ್ರದರ್ಶನ ಕಾಣ್ತಾ ಇತ್ತು ಜೊತೆಗೆ ಇದು ಒಂದು ಸಾಮಾಜಿಕ ಕಳಕಳಿಯ ಚಿತ್ರ ಎನ್ನುವ ಕಾರಣಕ್ಕೆ ಕೇವಲ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಮಾತ್ರವಲ್ಲದೆ ಕುಟುಂಬ ಸಮೇತರಾಗಿ ಬಂದು ಸಿನಿಮಾವನ್ನ ನೋಡ್ತಾ ಇದ್ರು ಇದರೊಂದಿಗೆ ಬಾಕ್ಸ್ ಆಫೀಸ್ ನಲ್ಲಿ ಕೂಡ ಒಳ್ಳೆ ಕಲೆಕ್ಷನ್ ಮಾಡ್ತಾ ಇತ್ತು ಯುವರತ್ನ ಸಿನಿಮಾ ಎಲ್ಲ ಸರಿಯಾಗಿ ನಡೆಯುತ್ತಿದೆ ಎನ್ನುವ ಅಷ್ಟರಲ್ಲೇ ಯುವರತ್ನ ಸಿನಿಮಾಕ್ಕೆ ದೊಡ್ಡ ಆಘಾತ ಎದುರಾಗಿದೆ ಅದು ಏನೆಂದು ಈಗಾಗಲೇ ನಿಮಗೆ ಗೊತ್ತು ಅದು ಏನಂದ್ರೆ ಒಂದು ಕಡೆ ಪೈರಸಿ ಕಾಟ ಮತ್ತೊಂದು ಕಡೆ ಕರ್ನಾಟಕ ರಾಜ್ಯ ಸರ್ಕಾರ ಈಗಾಗಲೇ ಚಿತ್ರರಂಗಕ್ಕೆ ಸಿನಿಮಾಗಳಿಗೆ 50% ಆಕ್ಯುಪೆನ್ಸಿಯನ್ನ ಮಾತ್ರ ನಿಗದಿ ಮಾಡಿರೋದು ಈಗ ಇದರ ವಿರುದ್ಧ ಎಲ್ಲರೂ ಕೂಡ ಧ್ವನಿ ಎತ್ತಿದ್ದಾರೆ ಮೊದಲಿಗೆ ಕರ್ನಾಟಕದಲ್ಲಿ ಪುನೀತ್ ರಾಜ್ಕುಮಾರ್ ಹಾಗೂ ರಾಜ್ಕುಮಾರ್ ಅಭಿಮಾನಿಗಳು ಸರ್ಕಾರದ ಈ ಧೋರಣೆಯ ವಿರುದ್ಧ ಧ್ವನಿ ಎತ್ತಿದ್ದಾರೆ ಇದಕ್ಕೆ ಸ್ಯಾಂಡಲ್ವುಡ್ ಈಗ ಅಕ್ಷರಶಃ ಧ್ವನಿಗೂಡಿಸಿದೆ ಅದರಲ್ಲಿಯೂ ಕನ್ನಡದ ಟಾಪ್ ನಟರಾದಂತಹ ಕಿಚ್ಚ ಸುದೀಪ್ ರಾಕಿಂಗ್ ಸ್ಟಾರ್ ಯಶ್ ಶಿವಣ್ಣ ಮತ್ತೆ ಶ್ರೀಮುಳಿ ಅವರು ಜೊತೆಗೆ ರಕ್ಷಿತ್ ಶೆಟ್ಟಿ ಅವರು ಕೂಡ ಪುನೀತ್ ರಾಜ್ಕುಮಾರ್ ಅವರ ಯುವರತ್ನ ಸಿನಿಮಾ ಸೇರಿದಂತೆ ಕನ್ನಡದ ಒಳ್ಳೆಯ ಸದಭಿರುಚಿಯ ಚಿತ್ರಗಳ ಪರವಾಗಿ ಮಾತನಾಡಿ ಸರ್ಕಾರ ಇಂತಹ ಸಮಯದಲ್ಲಿ ಇಂತಹ ನಿರ್ಧಾರವನ್ನ ತೆಗೆದುಕೊಂಡು ಚಿತ್ರರಂಗದಲ್ಲಿ ಈಗ 50% ಆಕ್ಯುಪೆನ್ಸಿಯನ್ನ ಮಾಡಿರುವುದು ಚಿತ್ರರಂಗದ ಕತ್ತನ್ನ ಹಿಸುಕಿದಂತೆ ಆಗ್ತಾ ಇದೆ ಚಿತ್ರಮಂದಿರಗಳಿಗೆ 100% ಆಕ್ಯುಪೆನ್ಸಿಯನ್ನ ಕೊಡಬೇಕು ಅಂತ ಈ ಎಲ್ಲ ನಟರು ಕೂಡ ಸಂಕಷ್ಟದಲ್ಲಿದ್ದಂತಹ ಪುನೀತ್ ರಾಜ್ಕುಮಾರ್ ಹಾಗೂ ಚಿತ್ರತಂಡಕ್ಕೆ ಹಾಗೂ ಇನ್ನಿತರ ಕನ್ನಡ ಚಿತ್ರಗಳ ಪರವಾಗಿ ಧ್ವನಿ ಎತ್ತಿದ್ದಾರೆ ಇಷ್ಟೆಲ್ಲ ಬೆಳವಣಿಗೆಗಳ ನಂತರ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಿರ್ದೇಶಕ ಸಂತೋಷ್ ಆನಂದರಾಮ್ ಹಾಗೂ ಒಂಬಾಳೆ ಪ್ರೊಡಕ್ಷನ್ ಹೌಸ್ ಎಲ್ಲರೂ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ಜೊತೆಗೆ ಮಾತನಾಡಿದ ನಂತರ ಯುವರತ್ನ ಚಿತ್ರಕ್ಕೆ 3-4 ದಿನಗಳ ಕಾಲ 100% ಆಕ್ಯುಪೆನ್ಸಿಯನ್ನ ನೀಡಲಾಗಿದೆ ಇದಕ್ಕೆ ಪುನೀತ್ ರಾಜ್ಕುಮಾರ್ ಅವರು ಸಹಕರಿಸಿದ ಎಲ್ಲರಿಗೂ ಧನ್ಯವಾದವನ್ನ ಹೇಳಿದ್ದಾರೆ ಇನ್ನಷ್ಟು ಕನ್ನಡ ಚಿತ್ರರಂಗದ ಪರವಾಗಿ ಧ್ವನಿ ಎತ್ತಬೇಕು ಎಂಬುದು ನಮ್ಮ ಆಶಯ ಎಲ್ಲರೂ ಕೂಡ ಇದಕ್ಕೆ ಯಾವ ರೀತಿ ಸಪೋರ್ಟ್ ಮಾಡ್ತಾರೆ ಮತ್ತೆ ಯಾವ ರೀತಿ ಮಾತನಾಡ್ತಾರೆ ಕಾದು ನೋಡಬೇಕಿದೆ ಈ ಕುರಿತಂತೆ ನಿಮ್ಮ ಅನಿಸಿಕೆಗಳೇನು 100% ಇರಬೇಕಾ 50% ಇದ್ರೆ ಸಾಕಾ ತಪ್ಪದೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಧನ್ಯವಾದಗಳು